ಲವ್ ಯು ರಚ್ಚು ನನ್ನ ಸ್ನೇಹಿತರೆಲ್ಲ ಸೇರಿ ಮಾಡ್ತಾ ಇರುವಂತ ಸಿನಿಮಾ ಒಬ್ಬ ಸ್ನೇಹಿತ ಅಜಯ್ ಹೀರೋ ಆಗಿ ಆಕ್ಟ್ ಮಾಡ್ತಾ ಇದ್ದಾನೆ ಇನ್ನೊಬ್ಬ ಸ್ನೇಹಿತ ಗುರುದೇಶ್ ಪಾಂಡೆ ಅವರು ಬಂಡವಾಳ ಹೂಡ್ತಾ ಇದ್ದಾರೆ ಮತ್ತೆ ಒಬ್ಬ ಹೊಸ ನಿರ್ದೇಶಕ ಶಂಕರ್ ಅಂತ ಈ ಸಿನಿಮಾದ ಮುಖಾಂತರ ಡೈರೆಕ್ಟರ್ ಆಗಿ ಲಾಂಚ್ ಆಗ್ತಾ ಇದ್ದಾನೆ ಬೇಸಿಕಲಿ ನಾನು ಯಾವುದೋ ಒಂದು ಟೈಮಲ್ಲಿ ಅಂದರೆ ಅಜಯ್ಗೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಅವನ ಬಗ್ಗೆ ನಾನು ಯಾವಾಗಲೂ ಯೋಚನೆ ಮಾಡೋದ್ರಿಂದ ಒಂದಷ್ಟು ಕಥೆಗಳು ಯಾವಾಗಲೂ ಒಳಿತಾ ಇರುತ್ತೆ ಅವನನ್ನು ಹೀರೋ ಆಗಿ ಇಟ್ಕೊಂಡು ಸೊ ಆ ಥರದ ಒಂದು ಕತೆ ಇದು ನನಗೋಸ್ಕರ ಅಂತ ಮಾಡಿಟ್ಕೊಂಡಿದ್ದ ಕತೆ ಆ್ಯಕ್ಚುಲಿ ಮುಂದೆ ಯಾವಾಗಾದರೂ ಮಾಡೋಣ ಅಂತ ಹೀಗೆ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿ ಒಂದ್ಸರಿ ಮಾತಾಡುವಾಗ ನಾನು ಅಜಯ್ಗೆ ಈ ಕತೆ ಹೇಳಿದಾಗ ಅವನಿಗೆ ತುಂಬ ಇಷ್ಟ ಆಗಿ ಈ ಥರ ನೆಕ್ಸ್ಟು ಗುರುದೇಶ್ ಪಾಂಡೆ ಅವರ ಬ್ಯಾನರಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅದಕ್ಕೊಂದು ಕತೆ ಬೇಕು ನನಗೆ ಈ ಕತೆ ಕೊಡ್ತೀರಾ ಅಂತ ಕೇಳಿದ ಸೊ ಹಾಗಾಗಿ ನನಗೆ ಅಜಯ್ ಕೇಳಿದಾಗ ಯಾವತ್ತೂ ಏನಿಲ್ಲ ಅಂದಿಲ್ಲ ನಾನು ಇನ್ಫ್ಯಾಕ್ಟ್ ಆಯಿತು ಮಾಡಿ ಏನು ಸಮಸ್ಯೆ ಇಲ್ಲ ಅಂಥೇಳಿ ಹಾಗೆ ಈ ಕತೆಯನ್ನು ನಾನು ಅವ್ರಿಗೆ ಕೊಡೋದಾಯಿತು ಅಟ್ ದ ಸೇಮ್ ಟೈಮ್ ಗುರುದೇಶ್ ಪಾಂಡೆಯವ್ರಿಗೂ ಈ ಕತೆ ತುಂಬ ಇಷ್ಟ ಆಯಿತು ಸೊ ಬೇಸಿಕಲಿ ಇದೊಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಅಂದರೆ ಅಜಯ್ನ ನೀವು ಇದುವರೆಗೂ ಬರೀ ರೊಮ್ಯಾಂಟಿಕ್ ಬಾಯ್ ಆಗಿ ಮಾತ್ರ ನೋಡಿದ್ದೀರ ಆ ರೊಮ್ಯಾನ್ಸ್ ಜೊತೆಗೆ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಕೂಡ ಇರುವಂಥ ಒಂದು ಕತೆ ತುಂಬ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳನ್ನು ನೋಡ್ಬೋದು ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಈ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಮ್ಮ ಡೈರೆಕ್ಟ್ರು ಶಂಕರ್ ತುಂಬ ಟ್ಯಾಲೆಂಟೆಡ್ ಹುಡುಗ ಆತ ಇತ್ತು ಸಿನಿಮಾನ ತುಂಬ ಚೆನ್ನಾಗಿ ನರೇಟ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಇದೆಲ್ಲದಕ್ಕೂ ಶಕ್ತಿಯಾಗಿ ರಚಿತಾ ಅವರು ಬಂದಿದ್ದಾರೆ ಇದರೊಳಗಡೆ ಇನ್ಫ್ಯಾಕ್ಟ್ ನಾವು ಟೈಟಲ್ನ ಯೋಚನೆ ಮಾಡುವಾಗ ಒಂದು ಒಬ್ಬ ಲವ್ವರು ಅವನು ಪ್ರೀತಿಸೋ ಹುಡುಗಿಗೆ ತುಂಬ ಪ್ರೀತಿಯಿಂದ ಕರೆಯೋ ಒಂದು ನಿಕ್ ನೇಮನ್ನು ಸಿನಿಮಾಗೆ ಟೈಟಲ್ ಇಡಬೇಕು ಅಂತ ಯೋಚನೆ ಮಾಡುವಾಗ ಈ ಲವ್ ಯು ರಚ್ಚು ಅನ್ನೋದು ಬಂತು ಅಂದರೆ ನನಗೆ ಗೊತ್ತಿಲ್ಲ ಸೈಕಲಾಜಿಕಲಿ ರಚಿತಾ ಅವ್ರ ಮೈಂಡಲ್ಲಿ ಅಂದರೆ ಈ ಕ್ಯಾರೆಕ್ಟರ್ ತುಂಬ ಸೂಟ್ ಆಗ್ತಾರೆ ಅಂತ ನಮ್ಗೆ ಗೊತ್ತಿತ್ತು ಬಟ್ ಅಂದ್ಕೊಂಡಿರಲಿಲ್ಲ ಇನ್ನು ಅವ್ರನ್ನೇ ಅಪ್ರೋಚ್ ಮಾಡಬೇಕು ಅಂತ ಬಟ್ ಅಷ್ಟರೊಳಗೆ ಟೈಟ್ಲು ಬಂತು ಈಗ ಅದಕ್ಕೆ ತಕ್ಕ ಹಾಗೆ ಆ ಟೈಟ್ಲಿಗೆ ತಕ್ಕ ಹಾಗೇ ರಚಿತಾ ಅವರು ಕೂಡ ಈ ಸಿನಿಮಾದ ಒಳಗಡೆ ಬಂದಿದ್ದಾರೆ ತುಂಬ ಅದ್ಭುತವಾದ ಪಾತ್ರ ಇಬ್ಬರದ್ದು ಹೊಸ ಕಾಂಬಿನೇಷನ್ನು ಐ ಹೋಪ್ ಈ ಕಾಂಬಿನೇಷನ್ನು ಎಲ್ರಿಗೂ ಇಷ್ಟ ಆಗುತ್ತೆ ಈ ಸಿನಿಮಾ ಎಲ್ರಿಗೂ ಅವ್ರವ್ರಿಗೆ ಏನೇನು ಬೇಕೋ ಅದನ್ನು ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಇಲ್ಲ ಕಥೆ ಅಂತ ನಾವು ರೆಡಿ ಆದಮೇಲೆ ಬೌಂಡೆಡ್ ಸ್ಕ್ರಿಪ್ಟ್ ಆ ಕಥೆಗೆ ಈಗ ಅಜಯ್ ಹೀರೋ ಅನ್ನೋದು ಮೈಂಡಲ್ಲಿ ಇಟ್ಕೊಂಡೇ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ದು ಹೀರೋಯಿನ್ ವಿಚಾರದಲ್ಲಿ ಬಂದಾಗ ರಚಿತಾ ಅವರು ಫಸ್ಟ್ ಡೇಯಿಂದನೇ ಇನ್ಫ್ಯಾಕ್ಟ್ ಗುರುದೇಶ್ ಪಾಂಡೆ ಅವರಿಗೆ ತುಂಬ ಅವರು ಡೇ ಒನ್ ನನ್ನ ಕತೆ ಹೇಳಿದ ದಿವಸದಿಂದನೇ ಹೇಳ್ತಾ ಇದ್ರು ರಚಿತಾ ಅವ್ರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಅದನ್ನೇ ಇಟ್ಕೊಂಡೇ ಡೆವಲಪ್ ಮಾಡಿದ್ವಿ ನಾವು ಅದಾದಮೇಲೆ ಇನ್ಫ್ಯಾಕ್ಟ್ ಅವ್ರಿಗೂ ರಚಿತಾಗೂ ಹೇಳಿದ ಕೂಡಲೇ ಹಾಕಿ ಅವರು ಕೂಡ ಒಪ್ಕೊಂಡ್ರು ಹಂಗಾಗಿ ಅದಾದಮೇಲೆ ಬೇರೆ ಸೆಕೆಂಡ್ ಚಾಯ್ಸ್ ಅನ್ನೋದು ಇರಲೇ ಇಲ್ಲ ಆ್ಯಕ್ಚುಲಿ ಗೊತ್ತಿಲ್ಲ ರಚಿತಾ ಅವ್ರು ಮಾಡಲ್ಲ ಪಿಚಾರ್ ಅಂದಿದ್ರೆ ಬೇರೆ ಏನು ಆಗ್ತಾಯಿತ್ತು ಅಂತ ಬಟ್ ಇನ್ಸ್ಟೆಂಟಾಗಿ ಅವ್ರು ಕೂಡ ಕತೆ ಕೇಳಿ ತುಂಬ ಎಕ್ಸೈಟೆಡ್ ಆಗಿ ಒಪ್ಕೊಂಡಿದ್ದಾರೆ ಐ ಹೋಪ್ ಎಲ್ಲ ಪಾಸಿಟಿವ್ ಆಗಿ ಹೋಗ್ತಾ ಇದೆ ಹಂಗೆ ರಿಸಲ್ಟ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಸ್ಪೆಷಲ್ ಡೇ ಎರಡು. ಒಂದು ಬಂದುಬಿಟ್ಟು ನಮ್ಮ ಕೃಷ್ಣ ಅಜಯ್ ರಾವ್ ಸರ್ ಬರ್ಡೇ, ಇನ್ನೊಂದು ವಿಶೇಷವಾದ ಪ್ಲೇಸಲ್ಲಿ ಇವತ್ತು ಮುಹೂರ್ತ ಮಾಡ್ತಾ ಇದ್ದೀವಿ, ಶ್ರೀ 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 ರವಿಶಂಕರ್ ಗುರುಜಿ ಆರ್ಟ್ ಆಫ್ ಲಿವಿಂಗ್. ಒಂದು ಏನು ಬರ್ಡೇ ದಿನ ಮುಹೂರ್ತ ಮಾಡಬೇಕು ಅಂತಂದರೆ ಒಂದು ಸ್ಪೆಷಲ್ ಜಾಗ ಬೇಕಿತ್ತು ನನಗೆ. ಒಂದು ತುಂಬ ವರ್ಷಗಳ ಕಾಲ, ತುಂಬ ದಿನಗಳ ಕಾಲ ಒಂದು ನೆನಪು, ಒಂದು ಅಜಯ್ ಸರ್ ಸಿನಿಮಾನ ಎಲ್ಲಿ ಮುಹೂರ್ತ ಮಾಡಿದ್ವಿ ಅಂದರೆ ಇಂಥ ಪ್ಲೇಸಲ್ಲಿ. ಆ ಪ್ಲೇಸ್ ಒಂದು ಇಂಪಾರ್ಟೆಂಟ್ ಅಂತ ಅನಿಸಿ ಇವತ್ತು ಆರ್ಟ್ ಆಫ್ ಲಿವಿಂಗ್ ಶ್ರೀ ರವಿಶಂಕರ್ ಗುರುಜಿ ಆಶ್ರಮದಲ್ಲಿ ಮುಹೂರ್ತ ಮಾಡ್ತಾ ಇದ್ದೀವಿ. ಅವರಿಗೆ ಇಬ್ಬರಿಗೂ ತುಂಬ ದೊಡ್ಡ ಥ್ಯಾಂಕ್ಸು, ಬಿಕಾಸ್ ಅವರು ಬರ್ಡೇ ದಿನ ಇಲ್ಲಿ ಬಂದು ನಮ್ಮ ಜೊತೆ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತಾಯಿರೋದಕ್ಕೆ. ಇನ್ನೊಂದು, ರವಿಶಂಕರ್ ಗುರುಜಿಗೆ ತುಂಬ ಬ್ಯುಸಿ ಇರೋರು ಮತ್ತು ತುಂಬ ಅಪಾರ್ಟ್ಮೆಂಟ್ ಇರೋ ಇದು ಇರೋವಂಥ ದೊಡ್ಡವರು, ಈ ಥರ ಟೈಮಲ್ಲಿ ನಮಗೆ ಪ್ಲೇಸು ಮತ್ತು ಈ ಥರದನ್ನೆಲ್ಲ ಕೊಟ್ಟಿರೋದಕ್ಕೆ ಅವ್ರಿಗೆ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೇನೆ. ಸಿನಿಮಾ ವಿಷಯಕ್ಕೆ ಬಂದರೆ ಲವ್ ಯು ರಚ್ಚು, ಒಂದು ಲವ್ ರೊಮ್ಯಾಂಟಿಕ್ ಥ್ರಿಲ್ಲರ್ ಕತೆ ಇದು. ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ರಚಿತಾ ರಾಮ್ ಅವರು. ಈ ಕತೆ ಕೇಳಿದ ಮೇಲೆ ರಚಿತಾ ರಾಮ್ ಅವರು ಈ ಸಿನಿಮಾದಲ್ಲಿ ಮಾಡ್ತೀವಿ ಅಂತಂದ ತಕ್ಷಣ ಫಸ್ಟು ಬಂದಿದ್ದೆ ಈ ಟೈಟ್ಲು ಲವ್ ಯು ರಚ್ಚು ಅಂತ. ಶಶಾಂಕ್ ಸರ್ ಸ್ಟೋರಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ.
ಅಜಯ್ ರಾವ್ ಸರ್ ಜೊತೆಗೆ ಸುಮಾರು ವರ್ಷಗಳಿಂದ ನಾನು ಸಿನಿಮಾ ಮಾಡಬೇಕಂತಿತ್ತು. ಒಂದು ರೈನ್ಬೋ ಅಂತ ಒಂದು ಸಿನಿಮಾ ಶುರು ಮಾಡಿದ್ವಿ ಲಾಕ್ಡೌನ್ ಬಿಫೋರ್. ಅದಾದಮೇಲೂ ಇನ್ನೊಂದು ಸೂಪರ್ ಹಿಟ್ ಸಿನಿಮಾ ಅಂತ ಇನ್ನೊಂದು ಮಾಡಬೇಕಂತ ಹೋದ್ವಿ ಸಿನಿಮಾ ಬೇಸ್ಡ್ ಆಗಿರೋದು. ಅವೆರಡೂ ಕತೆಗಳು ಒಂದು ಸ್ವಲ್ಪ ಬಜೆಟ್ ವಿಷಯದಲ್ಲಿ ಮತ್ತು ಈ ಕಾಲಘಟ್ಟಕ್ಕೆ ಸ್ವಲ್ಪ ಮಾಡೋಕ್ಕೆ ಕಷ್ಟ ಅಂತ ಅನಿಸಿದಾಗ ಶಶಾಂಕ್ ಸರ್ ಒಂದು ಕತೆ ಹೇಳಿದರು. ಅದು ಅವರಿಬ್ರದ್ದು ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣ ಅಲ್ಲಿಲ್ಲ ಅಂದರೆ ಕೃಷ್ಣನ್ ಲವ್ ಸ್ಟೋರಿಯಲ್ಲಿ ಇದ್ದಂಥ ಒಂದು ಪಾತ್ರ, ಕೃಷ್ಣನ ಪಾತ್ರ ಕಂಟಿನ್ಯೂ ಆದರೆ ಹೇಗಿರುತ್ತೆ ಅನ್ನೋದು ಬೇಸ್ಡ್ ಆಗಿರುವಂಥ ಒಂದು ಬ್ಯೂಟಿಫುಲ್ ಆದಂಥ ಲವ್ ಸ್ಟೋರಿ. ಹೇಗೆ ಕೃಷ್ಣನ್ ಲವ್ ಸ್ಟೋರಿಯಲ್ಲಿ ರಾಧಿಕಾ ಅವರು ಎಷ್ಟು ಇಂಪಾರ್ಟೆಂಟ್ ಇತ್ತು ಒಂದು ಪಾತ್ರಕ್ಕೆ, ಫೀಮೇಲ್ ಲೀಡ್ಗೆ ಅಷ್ಟೇ ಇಂಪಾರ್ಟೆಂಟ್ ಇರುವಂಥ ಒಂದು ಫೀಮೇಲ್ ಲೀಡು ಈ ಪಾತ್ರ. ಪಾತ್ರ ಕೇಳಿದ ತಕ್ಷಣ ತುಂಬ ಖುಷಿಯಾದರು ರಚಿತಾ ಅವರು. ಇಬ್ಬರದ್ದು ಕಾಂಬಿನೇಷನ್ ಫಸ್ಟ್ ಟೈಮು, ಅಜಯ್ ರಾವ್ ಸರು ಮತ್ತು ರಚಿತಾರಾಮ್ ಅವ್ರದ್ದು. ಒಂದು ಫೋಟೋಶೂಟ್ ಮಾಡಿದ್ದೀವಿ, ಆ ಫೋಟೋಸ್ ಎಲ್ಲ ನೀವೆಲ್ಲ ನೋಡಿದ್ದೀರಾ. ತುಂಬ ಮುದ್ದಾದ ಒಂದು ಕಪಲ್ಸ್ ಅಂತ ಅನಿಸುತ್ತೆ. ಆಫ್ಟರ್ ಒಂದು ಆಫ್ಟರ್ ಮ್ಯಾರಿಡ್ ಅನ್ನೋ ಒಂದು ಕಪಲ್ಸ್ ಅಂತ ಇರುತ್ತಲ್ಲ, ಆ ಥರದ್ದೊಂದು ಪೋರ್ಟ್ರೈ ಮಾಡೋಕ್ಕೆ ಅಂತ ಈ ಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಕಂಟಿನ್ಯೂಷನ್ ಶೂಟಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ಮಣಿಕಂಠ್ ಕದ್ರಿ ಸರು ಇದಕ್ಕೆ ಮ್ಯೂಸಿಕ್ ಮಾಡ್ತಾಯಿದ್ದಾರೆ, ಕ್ರೇಜಿ ಮೈಂಡ್ ಶ್ರೀ ಕ್ಯಾಮ್ರಾ ಮತ್ತು ಎಡಿಟ್ ಮಾಡ್ತಾಯಿದ್ದಾರೆ. ಆ್ಯಸ್ ಎ ಫಸ್ಟ್ ಟೈಮ್ ಶಂಕರ್ ರಾಜ್ ಬಂದುಬಿಟ್ಟು ಡೈರೆಕ್ಟ್ ಮಾಡ್ತಾಯಿದ್ದಾರೆ. ಅವರು ನನ್ನ ಜೊತೆಗೆ ರಾಜಾವಲಿ, ರುದ್ರ ತಾಂಡವ ಮತ್ತು ಇತ್ತೀಚೆಗೆ ಜೆಂಟಲ್ಮೆನ್ ಸಿನಿಮಾ ರಿಲೀಸ್ ಆಯಿತು, ಅದರಲ್ಲಿ ಕೋ ಡೈರೆಕ್ಟರ್ ಕೆಲಸ ಮಾಡಿದರು. ಹೊಸ ಡೈರೆಕ್ಟರ್ಸು ಇಂಡಸ್ಟ್ರಿಗೆ ಬರಬೇಕು, ಹೊಸ ಥಾಟ್ಸ್ ಜೊತೆಗೆ ಬರ್ತಾರೆ, ಹೊಸ ಐಡಿಯಾ ಜೊತೆಗೆ ಬರ್ತಾರೆ. ನಾನು ಒಬ್ಬ ಡೈರೆಕ್ಟರ್ ಆಗಿರೋದ್ರಿಂದ ಈ ಥರ ಹೊಸ ಡೈರೆಕ್ಟರ್ಸ್ನ ಹೆಚ್ಚು ಸಪೋರ್ಟ್ ಮಾಡಬೇಕು. ನಮಗೆ ಕೊಟ್ಟಿರೋದು ಚಾನ್ಸ್ಗಳು ಕೊಟ್ಟಿರೋದು ಜೊತೆಗೆ ನಾವು ಹೊಸಬರಿಗೆ ಚಾನ್ಸ್ ಕೊಡಬೇಕು ಅನ್ನೋ ಉದ್ದೇಶ ಇದು. ಇಂಡಸ್ಟ್ರಿ ಹೊಸ ಹೊಸ ಕಾನ್ಸೆಪ್ಟ್ಗಳು, ಆಡಿಯನ್ಸು ಈ ಲಾಕ್ಡೌನ್ ಪೀರಿಯಡಲ್ಲಿ ತುಂಬ ಮೆಚೂರ್ಡ್ ಆಗಿದ್ದಾರೆ, ಹೊಸ ಥರದ ಸಿನಿಮಾಗಳನ್ನ ಬಯಸ್ತಾ ಇದ್ದಾರೆ. ಇದೊಂದು ತುಂಬ ಸ್ಪೆಷಲ್ ಸಿನಿಮಾ ಆಗಿರುತ್ತೆ. ಮತ್ತು ಅಜಯ್ ರಾವ್ ಸರ್ ಜೊತೆಗೆ ಜಾನ್ ಜೋನಿ ಜನಾರ್ದನ್ ನಾನು ಡೈರೆಕ್ಟ್ ಮಾಡಿದ್ದು, ಅದಾದಮೇಲೆ ಸಿನಿಮಾ ಮಾಡಿರಲಿಲ್ಲ. 2 ವರ್ಷದಿಂದ ಅಂದ್ಕೊಳ್ತಾ ಇದ್ದೀವಿ ಸಿನಿಮಾ ಮಾಡಬೇಕಂತ. ಆದರೆ ಆ್ಯಸ್ ಎ ಫಸ್ಟ್ ಟೈಮ್ ಈ ಥರ ಒಂದೊಳ್ಳೆ ಸಬ್ಜೆಕ್ಟು, ಒಂದೊಳ್ಳೆ ಟೀಮ್, ಶಶಾಂಕು, ನಾನು, ಅಜಯ್, ರಚಿತಾ, ಈ ಥರ ಒಂದೊಳ್ಳೆ ಕಾಂಬೋ ಈ ಸಿನಿಮಾದಲ್ಲಿ ಸಿಕ್ಕಿದೆ. ಆನಂದ್ ಆಡಿಯೋ ಈ ಸಾಂಗ್ನ ತೊಗೊಂಡಿದ್ದಾರೆ. ಜೆಂಟಲ್ಮೆನ್ ಲಾಸ್ಟ್ ಇಯರ್ ನಮ್ಮ ಸಿನಿಮಾ ಪ್ರೊಡಕ್ಷನ್ನಲ್ಲಿ ತುಂಬ ದೊಡ್ಡ ಹಿಟ್ ಆಗಿತ್ತು. ಅದರಲ್ಲಿ ತುಂಬ ಸೂಪರ್ ಹಿಟ್ ಸಾಂಗು, ಮೋಸ್ಟ್ಲಿ ಈ ವರ್ಷದ ಟಾಪ್ 10ನಲ್ಲಿ ನಂಬರ್ 1 ಸಾಂಗ್ ಮರಳಿ ಮನಸ್ಸಾಗಿದೆ. ಸುಮಾರು ರಿಂಗ್ ಟೋನ್ಗಳಲ್ಲಿ ಎಲ್ಲರೂ ತುಂಬ ಸತಿ ಕೇಳಿದ್ದೀರಾ, ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಅದೇ ಥರದ್ದು ಸಾಂಗ್ಗಳು ಇದರಲ್ಲೂ ಇರುತ್ತೆ. ಒಂದು ಜೆಂಟಲ್ಮನ್ ಎಷ್ಟು ಸೂಪರ್ ಹಿಟ್ ಆಗಿತ್ತು ಅಷ್ಟೇ ಸೂಪರ್ ಹಿಟ್ ಬೆಲೆ ಕೊಟ್ಬಿಟ್ಟು ಆನಂದ್ ಆಡಿಯೋದವರು ಖರೀದಿ ಮಾಡಿದ್ದಾರೆ ಸಿನಿಮಾ. ಬಿಫೋರ್ ಅವರು ಖರೀದಿ ಮಾಡಿ ಇವತ್ತಿಂದನೇ ವರ್ಕ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಇಡೀ ಟೀಮ್ಗೆ ಒಳ್ಳೇದಾಗಬೇಕು, ನಿಮ್ಮ ಶುಭಾಶಯಗಳು ಇರಬೇಕು. ಥ್ಯಾಂಕ್ ಯು. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.